Hello friends, welcome back to Educate Canada YouTube channel. Ivatina ee video dalli PUC vidyarthigalige kelavondu mukhyavadantha maahitigalanna teliskodtaidini. Adu bandu first PUC matte second PUC vidyarthigalige ibrigu saha irutte. First PUC vidyarthigalige en irabodu anta neevu yochane maadtirthira alva. First PUC vidyarthigalige bandu avaru syllabus yav rite irutte, exam yav rite irutte. Iga 10th mugisi first PUC ge yaru hogta idare avrige avrige anta ee update. So ade rite second PUC vidyarthigalige nodu ಆಲ್ರೆಡಿ ಎಕ್ಸಾಮ್ ನ ಮುಗಿಸಿದರೆ ಅದರ ರಿಸಲ್ಟ್ ಯಾವಾಗ ಬರುತ್ತೆ ಈ ರೀತಿ ಎಲ್ಲ ಗೊಂದಲ ಇರುತ್ತೆ ಅಲ್ವಾ ಅವ್ರಿಗೂ ಸಹ ಕೆಲವೊಂದು ಅಪ್ಡೇಟ್ಸ್ ಗಳಿದೆ ಈ ವಿಡಿಯೋದಲ್ಲಿ ಅದನ್ನ ತಿಳ್ಕೊಳ್ಳೋಣ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನೆಲ್ನ ಇದೇ ಮೊದಲನೇ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ ಪ್ರೆಸ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲಿಗೆ PUC ಫಸ್ಟ್ PUC ವಿದ್ಯಾರ್ಥಿಗಳಿಗೆ ಇರುವಂತಹ ಮುಖ್ಯವಾದಂತಹ ಮಾಹಿತಿಗಳನ್ನ ತಿಳ್ಕೊಳ್ಳೋಣ ಇವಾಗ SSLC ರಿಸಲ್ಟ್ ಬಂದು ನೀವೆಲ್ಲ ಫಸ್ಟ್ PUCಗೆ ಅಡ್ಮಿಷನ್ ಆಗಿರ್ತೀರಾ ಇವಾಗ ಕಳೆದ ಎರಡು ವರ್ಷಗಳಿಂದ ಕೋವಿಡ್ ಕಾರಣಗಳಿಂದಾಗಿ ಎಲ್ಲ ಸಿಲೆಬಸ್ನ ರೆಡ್ಯೂಸ್ ಮಾಡಿದ್ರು ಆದರೆ ಇವಾಗ SSLC ಮುಗಿಸಿ ಫಸ್ಟ್ PUCಗೆ ಏನು ಹೋಗ್ತಾ ಇದ್ದೀರಾ ನಿಮಗೆ ಯಾವುದೇ ರೀತಿಯಾದಂತಹ ಸಿಲೆಬಸ್ಸಲ್ಲಿ ಕಡಿತಾ ಇರೋದಿಲ್ಲ ಏಕೆಂದರೆ ನೀವು ಕಳೆದ ಬಾರಿ ಎಲ್ಲ ನೋಡಿದ್ರಿ ತುಂಬ ಕಡಿಮೆ ಸಿಲೆಬಸ್ನ ಇಟ್ಟಿದ್ರು ಕೋವಿಡ್ ಕಾರಣಗಳಿಂದಾಗಿ ಸರಿಯಾಗಿ ಪಾಠ ಮಾಡಲಿಕ್ಕೆ ಆಗಲ್ಲ ಮತ್ತು ಸರಿಯಾಗಿ ಕ್ಲಾಸ್ನೂ ತೊಗೊಳೋಕ್ಕಾಗದೇ ಇರಲಿಲ್ಲ ಮತ್ತು ಆನ್ಲೈನ್ ಕ್ಲಾಸು ಈ ರೀತಿ ಎಲ್ಲ ಕಾರಣಗಳಿಂದಾಗಿ ಅವರು ಸಿಲೆಬಸ್ನ ರೆಡ್ಯೂಸ್ ಮಾಡಿದ್ದು ಫಸ್ಟ್ PUC ಸೆಕೆಂಡ್ PUC ಎಲ್ಲರಿಗೂ ಸಹ ಸಿಲೆಬಸ್ನ ರೆಡ್ಯೂಸ್ ಮಾಡ್ತಿದ್ರು ಆದರೆ ಇವಾಗ ಯಾವುದೇ ರೀತಿ ಕೋವಿಡ್ ಇಲ್ಲದೇ ಇರೋ ಕಾರಣದಿಂದಾಗಿ ಇವಾಗ ಮತ್ತೆ ಎರಡು ಮೂರು ವರ್ಷಗಳ ಹಿಂದೆ ಯಾವ ರೀತಿ ಎಕ್ಸಾಮ್ನ ನಡೆಸ್ತಾ ಇದ್ರು ಯಾವ ರೀತಿ ಸಿಲೆಬಸ್ನ ಕೊಡ್ತಾ ಇದ್ರು ಅದೇ ರೀತಿ ಇವಾಗ ಫಾಲೋ ಮಾಡಬೇಕು ಅಂತ ಅವರು ಅಪ್ಡೇಟೆಡ್ ನೋಟಿಫಿಕೇಶನ್ನ ಬಿಡುಗಡೆ ಮಾಡಿದ್ದಾರೆ ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಫಸ್ಟ್ PUCಗೆ ಹೋಗ್ತಾ ಇದ್ದೀರಾ ನೀವು ಮೈಂಡಲ್ಲಿ ಇಟ್ಕೋಬೇಕಾಗುತ್ತೆ ನಿಮಗೆ ಯಾವುದೇ ರೀತಿ ಸಿಲೆಬಸ್ಸಲ್ಲಿ ಯಾವುದೇ ರೀತಿ ರಿಡಕ್ಷನ್ ಇರಲ್ಲ ನಿಮಗೆ ಆ ಆಪರ್ಚುನಿಟಿ ಸಿಗಲ್ಲ ಸೊ ನೀವೆಲ್ಲ ಏನು ಸಿಲೆಬಸ್ ಇರುತ್ತೆ ಅದನ್ನು ನೀವು ಓದಬೇಕಾಗತ್ತೆ ಅದೇ ರೀತಿ ಎಕ್ಸಾಮ್ಗೆ ನೋಡೋದಾದರೆ ಸಿಲೆಬಸ್ ರೆಡ್ಯೂಸ್ ಆದಂತಹ ಕಾರಣ ಎಕ್ಸಾಮಲ್ಲೂ ಸಹ ನಿಮಗೆ ಈಸಿ ಮಾಡಿಕೊಟ್ಟಿದ್ರು ಅಂದರೆ ಹಿಂದಿನ ವರ್ಷ ಬರೆದಂಥ ವಿದ್ಯಾರ್ಥಿಗಳಾಗಿರ್ಬೋದು ಈ ವರ್ಷ PU ಮತ್ತು ಸೆಕೆಂಡ್ PU ಬರೆದಂಥ ವಿದ್ಯಾರ್ಥಿಗಳಾಗಿರ್ಬೋದು ಸೊ ಅವ್ರಿಗೆ ಈಸಿ ಆಗಿತ್ತು ನಂಬರ್ ಆಫ್ ಕ್ವಶನ್ಸು ಅಂದರೆ ಸಿಲೆಬಸ್ ಕಡಿತ ಆಗಿದ್ದರಿಂದ ಇಲ್ಲಿ ಸ್ವಲ್ಪ ಕಡಿಮೆ ಆಗಿತ್ತು ಅದೇ ರೀತಿ ಇಂಡೈರೆಕ್ಟ್ ಕ್ವಶನ್ಸ್ನ ಅವ್ರು ಅವಾಯ್ಡ್ ಮಾಡಿದರು ಇದರಿಂದ ಈಸಿಯಾಗಿ ಮಕ್ಕಳು ಪಾಸಾಗಲಿ ಅಂತ ಲಾಸ್ಟ್ ಕೋವಿಡ್ ರೀಸನ್ ಇಂದಾಗಿ ಇದೆಲ್ಲ ಕಡಿತವನ್ನು ಅವ್ರು ಮಾಡಿದರು ಬಟ್ ಇವಾಗ ಏನು PU ವಿದ್ಯಾರ್ಥಿಗಳು ಓದ್ತಾ ಇದ್ದೀರಾ ನಿಮಗೆ ಯಾವುದೇ ರೀತಿಯಾದಂತಹ ಈ ರೀತಿ ಆಪರ್ಚುನಿಟಿ ಸಿಗಲ್ಲ ನೀವು ಏನು ಸಿಲೆಬಸ್ ಇದೆ ಅದನ್ನು ಪೂರ್ತಿಯಾಗಿ ಓದಬೇಕು ಮತ್ತು ಎರಡು ಮೂರು ವರ್ಷಗಳಿಂದ ಯಾವ ರೀತಿ ಎಕ್ಸಾಮ್ನ ಬರಿತಾ ಇದ್ರು ಅದೇ ರೀತಿ ನೀವು ಬರಿಬೇಕಾಗುತ್ತೆ ಯಾವುದೇ ರೀತಿ ಅಲ್ಲಿ ಕ್ವಶನ್ಸು ನಿಮ್ಗೆ ಈಸಿ ಆಗೋ ರೀತಿ ಕೊಡಲ್ಲ ಮತ್ತು ಅದೇ ರೀತಿ ಇಂಡೈರೆಕ್ಟ್ ಕ್ವಶನ್ ಕೊಡಲ್ಲ ಅಂತ ನೀವು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗಬೇಡಿ ಇಂಡೈರೆಕ್ಟ್ ಕ್ವಶನ್ಸು ಸಹ ಇರುತ್ತೆ ಇದಿಷ್ಟು ಮಾಹಿತಿ PU ವಿದ್ಯಾರ್ಥಿಗಳಿಗೆ ನೆಕ್ಸ್ಟ್ ಸೆಕೆಂಡ್ PUCಗೆ ವಿದ್ಯಾರ್ಥಿಗಳಿಗೆ ಇರುವಂಥ ಮಾಹಿತಿ ಏನಪ್ಪ ಅಂತ ಅಂದರೆ ಇವಾಗ ಎಕ್ಸಾಮ್ದು ರಿಸಲ್ಟ್ಗೋಸ್ಕರ ನೀವೆಲ್ಲ ವೆಯ್ಟ್ ಮಾಡ್ತಾ ಇರ್ತೀರ ಅದೇ ರೀತಿ ಶಿಕ್ಷಣ ಇಲಾಖೆಯಿಂದ ಬಂದಿದ್ದಂಥ ಮಾಹಿತಿ ಪ್ರಕಾರ June 15ರವರೆಗೂ ಎವಾಲ್ಯೂಯೇಷನ್ ನಡೀತಾ ಇರುತ್ತೆ ಎವಾಲ್ಯೂಯೇಷನ್ ನಡೆಯುತ್ತೆ ಅಷ್ಟು ಟೈಮ್ ಬೇಕು ಅಂತ ಅವರು ಆಲ್ರೆಡಿ ತಿಳಿಸಿದ್ರು ಈ ಅದಕ್ಕೆ ಸಂಬಂಧಿಸಿದ ಪಟ್ಟಂತೆ ಈಗ ಬಂದಿರುವಂತಹ ಸುದ್ದಿ ಪ್ರಕಾರ ಈಗ ಆಲ್ರೆಡಿ ಎವಾಲ್ಯೂಯೇಷನ್ ಕಂಪ್ಲೀಟ್ ಆಗಿದೆ PUC ವಿದ್ಯಾರ್ಥಿಗಳದ್ದು ಎವಾಲ್ಯೂಯೇಷನ್ ಏನಿತ್ತು ಇವಾಗ ಕಂಪ್ಲೀಟ್ ಆಗಿದ್ದು ಅವರು ಅದನ್ನೆಲ್ಲ ಕೌಂಟ್ ಮಾಡಿ ಡೇಟಾಬೇಸ್ಗೆ ಅಪ್ಡೇಟ್ ಮಾಡುವಂತಹ ಕಾರ್ಯ ನಡೀತಾ ಇದೆ ಸೊ ಅದಕ್ಕೂ ಒಂದು ಸ್ವಲ್ಪ ಟೈಮ್ ಬೇಕಾಗುತ್ತೆ ಸೊ ಇದ್ರ ಆಧಾರದ ಮೇಲೆ ಅವರು ನೆಕ್ಸ್ಟ್ ರಿಸಲ್ಟ್ನ ಅನೌನ್ಸ್ ಮಾಡ್ತಾರೆ ಎವಾಲ್ಯೂಯೇಷನ್ ಮುಗಿದ ಮೇಲೆ ಕೌಂಟಿಗಾಗಿ ಒಂದ್ಸಲ ಅದು ವೆಬ್ಸೈಟ್ಗೆ ಅಪ್ಡೇಟ್ ಹಾಕ್ತಿದ್ದಾಗೇನೆ ನಿಮಗೊಂದು ಮಾಹಿತಿನ ಕೊಡ್ತಾರೆ ಅಂದರೆ ಶಿಕ್ಷಣ ಸಚಿವರು ಯಾವತ್ತು ರಿಸಲ್ಟ್ನ ಬಿಡುಗಡೆ ಮಾಡ್ತೀವಿ ಅಂತ ಇನ್ನು ಸ್ವಲ್ಪ ದಿನದಲ್ಲಿ ಅಂದರೆ ಈ ವಾರದಲ್ಲೇ ನಿಮಗೆ ಅವರು ಅಧಿಕೃತವಾಗಿ ಬಂದು ಮಾಹಿತಿನ ಕೊಡ್ಬೋದು ಸೊ ವಿದ್ಯಾರ್ಥಿಗಳು ಯಾರೆಲ್ಲ ಸೆಕೆಂಡ್ PUC ರಿಸಲ್ಟ್ಗೋಸ್ಕರ ಕಾಯ್ತಾ ಇದ್ದೀರಾ ಇನ್ನು ಹೆಚ್ಚು ದಿನ ಇಲ್ಲ ಇನ್ನು ಸ್ವಲ್ಪ ದಿನಗಳಲ್ಲೇ ನಿಮ್ಮ ರಿಸಲ್ಟ್ ನಿಮ್ಮ ಕಣ್ಣ ಮುಂದೆ ಇರುತ್ತೆ ಸೊ ನೀವು ನಿಮ್ಮ ರಿಸಲ್ಟ್ನ ಚೆಕ್ ಮಾಡ್ಬೋದು ಈ ವಾರ ಅವರು ಈ ಡೇಟಾಬೇಸ್ಗೆ ಅಪ್ಡೇಟ್ ಮಾಡ್ತಿರೋದ್ರಿಂದ ಆಲ್ಮೋಸ್ಟ್ ಆಲ್ ನೆಕ್ಸ್ಟ್ ವೀಕು ಇಲ್ಲ ಈ ಮಂತ್ ಎಂಡ್ ಅಷ್ಟರಲ್ಲಿ ನಿಮಗೆ ಖಂಡಿತ ರಿಸಲ್ಟ್ ಬರುತ್ತೆ ಇದಿಷ್ಟು ಸೆಕೆಂಡ್ PUC ವಿದ್ಯಾರ್ಥಿಗಳಿಗೆ ಇರುವಂತಹ ಅಪ್ಡೇಟೆಡ್ ಮಾಹಿತಿ ನೆಕ್ಸ್ಟು ನೀವು ಇನ್ನೊಂದು ಡೌಟ್ನ ಇಟ್ಕೊಂಡಿರ್ಬೋದು ಯಾವ ರೀತಿ ಅಂತ ಅಂದರೆ ಗ್ರೇಸ್ ಮಾರ್ಕ್ಸ್ ಬಗ್ಗೆ ನಿಮಗೆಲ್ಲ ಡೌಟ್ಸ್ ಇದ್ದೇ ಇತ್ತು ಈಗ ಆಲ್ರೆಡಿ ನಾನು ಹಿಂದಿನ ವಿಡಿಯೋದಲ್ಲೂ ತಿಳಿಸ್ಕೊಟ್ಟಿದ್ದೆ ನಿಮಗೆಲ್ಲ ಗ್ರೇಸ್ ಮಾರ್ಕ್ಸ್ ಸಿಗ್ತಾ ಇದೆ ಅಂತ ಅಂದರೆ SSLC ವಿದ್ಯಾರ್ಥಿಗಳಿಗೂ ಅದೇ ರೀತಿ ಗ್ರೇಸ್ ಮಾರ್ಕ್ಸ್ನ ಕೊಟ್ಟು ಪಾಸ್ ಮಾಡಿದ್ರಲ್ವಾ ಅದೇ ರೀತಿ ಸೆಕೆಂಡ್ PUC ವಿದ್ಯಾರ್ಥಿಗಳಿಗೂ ಸಹ ಗ್ರೇಸ್ ಮಾರ್ಕ್ಸ್ ಇದ್ದೇ ಇರುತ್ತೆ ನಿಮಗೆ ಏನಾದರೂ ಎರಡು ಮೂರು ಸಬ್ಜೆಕ್ಟಲ್ಲಿ ಇನ್ನೇನೋ ಒಂದು ಎರಡು ಮಾರ್ಕ್ಸು ಇಲ್ಲ ಐದಾರು ಮಾರ್ಕ್ಸ್ ಆಗಿರ್ಬೋದು ಅಷ್ಟರಲ್ಲಿ ಫೇಲ್ ಆಗ್ತಾ ಇದೆ ಅಂತ ಅಂದರೆ 10% ಗ್ರೇಸ್ ಮಾರ್ಕ್ಸ್ನ ಕೊಟ್ಟು ನಿಮ್ಮನ್ನು ಖಂಡಿತ ಪಾಸ್ ಮಾಡ್ತಾರೆ ಅದನ್ನು ಅವರೇ ಆ್ಯಡ್ ಮಾಡಿರ್ತಾರೆ
ಇರ್ತಾರೆ ಈಗ ಡೇಟಾಬೇಸ್ಗೆ ಅಪ್ಡೇಟ್ ಮಾಡಬೇಕಾದ್ರೆ ನೀವು ತಲೆ ಕಡಿಸ್ಕೊಳ್ಳುವಂತಹ ಅವಶ್ಯಕತೆ ಇರೋದಿಲ್ಲ. ಅದೇ ರೀತಿ ಸಪ್ಲಿಮೆಂಟರಿ ಎಕ್ಸಾಮ್ ಇರುತ್ತಾ ಅನ್ನೋದಾದರೆ ಹೌದು, ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿಗೂ ಸಹ ಸಪ್ಲಿಮೆಂಟರಿ ಎಕ್ಸಾಮ್ಸ್ ಇರುತ್ತೆ. ರಿಸಲ್ಟ್ ಬಂದಾದಮೇಲೆ ಕೆಲವೊಂದು ವಿದ್ಯಾರ್ಥಿಗಳದ್ದು ಸ್ವಲ್ಪ ಫೇಲ್ ಆಗಿರುತ್ತೆ, ಏನು ಮಾಡೋಕ್ಕಾಗಲ್ಲ, ಆವಾಗ ಸಪ್ಲಿಮೆಂಟರಿನ ಬರೀಬೇಕಾಗತ್ತೆ. ಆ ಸಪ್ಲಿಮೆಂಟರಿ ಎಕ್ಸಾಮ್ ಯಾವಾಗಿರುತ್ತೆ ಅಂತ ಅಂದರೆ, ಈಗ ರಿಸಲ್ಟ್ ಬಂದಾದಮೇಲೆ ಒಂದು ಮಂತ್ ನಿಮಗೆ ಕಾಲಾವಕಾಶನ ಕೊಡ್ತಾರೆ, ಅದಾದಮೇಲೆ ನಿಮ್ಮದು ಸಪ್ಲಿಮೆಂಟರಿ ಎಕ್ಸಾಮ್ನ ಅವರು ಕಂಡಕ್ಟ್ ಮಾಡ್ತಾರೆ. ಸೊ ನೀವು ಅದರಲ್ಲಿ ಬರೆದು ಎಕ್ಸಾಮ್ನ ಪಾಸ್ ಮಾಡ್ಬೋದು. ಇದಿಷ್ಟು ವಿದ್ಯಾರ್ಥಿಗಳಿಗೆ ಇರುವಂತಹ ಮುಖ್ಯವಾದ ಅಪ್ಡೇಟ್ಸ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ, ಯೂಸ್ಫುಲ್ ಅಂತ ಅನಿಸಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ನ ಮಾಡಿ, ಶೇರ್ನ ಮಾಡಿ, ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದ್ರು. ಜೊತೆಗೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.